सो ICU समस्ये ईग बहुदोड्डदागि काडक शुरुवागिदे बेंगळूरिनल्लि इदु बेंगळूरिगरु नोडलेबेकागिरुवंतह सुद्दि कोरोना स्फोटद होत्तल्लि ईग मत्तोंदु आतंक इदे बेंगळूरिनल्लि सोंकित ICU केस गळु हेच्चळवागता इदे चळिगालदल्लि इदु हेच्चागुत्ते अंत हेळ्ताने इत्तु ಕೇಳಿಸಿಕೊಳ್ಳಿಲ್ಲ ಐಸಿಯುಗೆ ದಾಖಲಾಗ್ತಿರುವಂತ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗಿದೆ ಅಕ್ಟೋಬರ್ನಲ್ಲಿ ದಿಢೀರ್ ಏರಿಕೆ ಕಂಡಿದೆ ಐಸಿಯು ರೋಗಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ನವೆಂಬರ್ ಡಿಸೆಂಬರ್ ವೇಳೆಗೆ ಚಳಿಗಾಲ ಇರುವವರೆಗೂ ಕೂಡ ಈ ನಂಬರ್ ಹೆಚ್ಚಾಗುತ್ತೆ ಕಾರಣ ಅಸ್ತಮಾ ರೋಗಿಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿದೆ ಏಷ್ಯಾದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಅಸ್ತಮಾ ರೋಗಿಗಳ ಸಂಖ್ಯೆ ಇರೋದು ಹಾಗಾಗಿ ಇನ್ನೂ ಹೆಚ್ಚಾಗುತ್ತೆ ಜಾಗೃತೆ ವಹಿಸದಿದ್ದರೆ ಅಕ್ಟೋಬರ್ನಲ್ಲಿ ದಿಢೀರ್ ಏರಿಕೆಯನ್ನ ಕಂಡಿದೆ ICU ಸೋಂಕಿತರ ಕೇಸು ಆದರೆ ICU ಬೆಡ್ಗಳ ಸಂಖ್ಯೆ ನಮ್ಮತ್ರ ಇಲ್ಲ ICU ರೋಗಿಗಳ ಸಂಖ್ಯೆ ಮಾತ್ರ ದಿಢೀರ್ ಅಂತ ಏರಿಕೆ ಆಗ್ತಾ ಇದೆ ಹೇಗೆ ಏರಿಕೆ ಆಗಿದೆ ಕಳೆದ 11 ದಿನಗಳ ಲೆಕ್ಕವನ್ನ ನಿಮಗೆ ಕೊಡ್ತಾ ಇದೀವಿ ಅಕ್ಟೋಬರ್ ತಿಂಗಳದ್ದು ನೋಡಿ ಚಳಿಗಾಲ ಆರಂಭ ಆದ ನಂತರದ ಪರಿಸ್ಥಿತಿ ಅಕ್ಟೋಬರ್ 1 268 ಮಂದಿ ನೋಡ್ಕೊಳ್ಳಿ 11 ದಿನ ಆದಮೇಲೆ ಈ ನಂಬರ್ಸ್ ಗಳು ಎಲ್ಲಿಗೆ ಏರಿಕೆ ಆಗಿರುತ್ತೆ ಅಂತ ಅಕ್ಟೋಬರ್ 1ನೇ ತಾರೀಕಿಗೆ 268 ಸೋಂಕುಗಳು ಅಕ್ಟೋಬರ್ 2ನೇಕ್ಕೆ 285 ಮಂದಿ ಇದು ICU ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿರೋದನ್ನ ನಿಮಗೆ ತೋರಿಸ್ತಾ ಇದೀವಿ ಬೇರೆ ಪೇಷಂಟ್ ಗಳು ಬಿಟಾಕಿ ಅಕ್ಟೋಬರ್ 3 290 ಮಂದಿ ಮೂರೇ ದಿನಕ್ಕೆ ಹೇಗೆ ನಂಬರ್ಸ್ ಗಳು ಇನ್ಕ್ರೀಸ್ ಆಯ್ತು ನೋಡ್ಕೊಳ್ಳಿ ಅದಾದ ನಂತರ ಅಕ್ಟೋಬರ್ 4 ಕ್ಕೆ ಹೋಗೋದಾದ್ರೆ 293 ಏರಿಕೆ ಆಗುತ್ತೆ ಅದಾದ ನಂತರ ನಿಮಗೆ 299 ಕ್ಕೆ ಹೋಗುತ್ತೆ 5ನೇ ತಾರೀಕಿಗೆ ಅಂದ್ರೆ 68 ರಿಂದ 300 ಕ್ಕೆ ಬರುತ್ತೆ 32 ಕೇಸ್ ಗಳು ಏರಿಕೆ ಆಗುತ್ತೆ 5ನೇ ದಿನದಲ್ಲಿ 35 ಕೇಸ್ 32 ಕೇಸ್ ಗಳು ಏರಿಕೆ ಆಗೋದು 5ನೇ ದಿನದಲ್ಲಿ ಆ 5ನೇ ದಿನದಲ್ಲಿ ICU ಬೆಡ್ ಗಳನ್ನು ಅಷ್ಟೊಂದು ಏರಿಕೆ ಮಾಡೋಕೆ ಸಾಧ್ಯನಾ ಚಾನ್ಸೇ ಇಲ್ಲ ಅಕ್ಟೋಬರ್ 6 ಕ್ಕೆ 306 ಮಂದಿ ಅಕ್ಟೋಬರ್ 7 ಕ್ಕೆ ಮತ್ತೆ ಸ್ವಲ್ಪ ತಗ್ಗುತ್ತೆ ಅದು 303 ಕ್ಕೆ ಹೋಗುತ್ತೆ ಅದಾದ ನಂತರ 300 ಹೆಚ್ಚಾಗುತ್ತೆ 8ನೇ ತಾರೀಕಿಗೆ 313 ಕ್ಕೆ ಹೋಗಿ ತಲುಪುತ್ತೆ ಅದಾದ ನಂತರ ನೀವು ನೋಡ್ಕೊಳ್ಳಿ 9ನೇ ತಾರೀಕಿಗೆ 335 ಕ್ಕೆ ಹೋಗುತ್ತೆ 113 ಅಲ್ಲಿ 135 ಅಲ್ಲಿ ದಿಢೀರ್ ಅಂತ ಏರಿಕೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ 10ನೇ ತಾರೀಕಿಗೆ 349 11ನೇ ತಾರೀಕಿಗೆ 353 ಮೊದಲನೇ ದಿನಕ್ಕೂ 11ನೇ ದಿನಕ್ಕೂ ನಂಬರ್ಸ್ ಅನ್ನು ನೋಡ್ಕೊಳ್ಳಿ ಮೊದಲನೇ ದಿನ 268 ಅಕ್ಟೋಬರ್ 1ನೇ ತಾರೀಕಿಗೆ ಅಕ್ಟೋಬರ್ 11ನೇ ತಾರೀಕಿಗೆ ನೋಡ್ಕೊಳ್ಳಿ 353 ಕೇಸ್ಗಳು 100ರ आसपास बंद तलता है 11ನೇ दिन सो एर वारू कंप्लीट आगे 11ನೇ दिन के अलग बंद तलते याके आता है होम आइसोलेशन आरोग्य निर्वहणे आगदेनते मनलैर्ती कड़मे आगे मनयल ट्रीटमेंट तकती मूमेंटली विपरीत कष्ट अग आस्पत्रे हम प्रयत्न ICU बेड ಸಾವಿಗೆ ಈಡಾಗ್ತಾ ಇದ್ದಾರೆ ಹೃದಯ ಸಂಬಂಧಿ ಸಮಸ್ಯೆಗಳಿರುವಂತ ರೋಗಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ICU ಗಳ ಎಮರ್ಜೆನ್ಸಿ ಬೇಕಾಗ್ತಾ ಇದೆ ಬಟ್ ICU ಬೆಡ್ ಗಳು ಸಿಗ್ತಾ ಇಲ್ಲ ICU ಬೆಡ್ ಗಳಿಗಿಂತಲೂ ಕೂಡ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿರೋದ್ರಿಂದ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದೀವಿ ನಾವು ಅಷ್ಟೇ ಆದ್ರೆ ಸಾಧ್ಯ ಆಗ್ತಾ ಇಲ್ಲ ಅಸ್ತಮಾ ರೋಗಿಗಳಿಗೆ ಹೆಚ್ಚು ಸೋಂಕಿಗೆ ಒಳಗಾಗ್ತಾ ಇರೋದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಸ್ತಮಾ ರೋಗಿಗಳು ಇರೋದು ಏಷ್ಯಾ ಖಂಡದಲ್ಲಿ ಹೀಗಿರಬೇಕಾದ್ರೆ ಇಲ್ಲಿ ಅಸ್ತಮಾ ಪೇಷಂಟ್ ಗಳಿಗೆ ಚಳಿಗಾಲದ ಸಮಯ ವೆರಿ ಡೇಂಜರಸ್ ಅಂತ ಹೇಳ್ತಾರೆ ವಿಪರೀತವಾಗಿ ಅವರಿಗೆ ಸಮಸ್ಯೆ ಆಗುತ್ತೆ ಅಂದ್ರೆ ಉಸಿರಾಡದ ತೊಂದರೆ ಆಗೋದು ಸೋ ಅಂತವರಿಗೆ ಈಗ ಚಳಿಗಾಲ ಬೇರೆ ತುಂಬಾ ಡೆಡ್ಲಿ ಕಾಂಬಿನೇಷನ್ ಇದು ಅಸ್ತಮಾ ಪೇಷಂಟ್ ಮತ್ತೆ ಚಳಿಗಾಲ ಅದರ ಮಧ್ಯದಲ್ಲಿ ಕೊರೋನಾ ತುಂಬಾ ಕ್ಲಿಷ್ಟಕರ ಈ 3 ತಿಂಗಳುಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನನ್ನ ಸಹೋದರಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ನಂದಿನಿ ಈ ಪೇಷಂಟ್ ಗಳ ಸಂಖ್ಯೆಗೂ ನಮ್ಮಲ್ಲಿರುವಂತ ICU ಬೆಡ್ ಗಳ ಸಂಖ್ಯೆಗೂ ಎಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ನಂದಿನಿ ಅರುಣ್ ಸದ್ಯದ ಪರಿಸ್ಥಿತಿಯನ್ನ ನೋಡೋದಾದ್ರೆ ಬೆಡ್ ಗಳ ಸಂಖ್ಯೆ ಹಾಗೂ ICU ನ ಬೆಡ್ ಗಳ ಸಂಖ್ಯೆ ಹಾಗೂ ಪೇಷಂಟ್ ಗಳ ಸಂಖ್ಯೆ ಈಕ್ವಲ್ ಆಗೇ ಇದೆ ಆದ್ರೆ ಮುಂದಿನ ಚಾಲೆಂಜ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಇದೆ ಅಂತ ಹೇಳಬಹುದು ಯಾಕೆಂದ್ರೆ ಚಳಿಗಾಲ ಅಂತ ಅಂದಮೇಲೆ ಕರೋನಾ ಸ್ಪ್ರೆಡ್ ಸಹ ಜಾಸ್ತಿ ಆಗುತ್ತೆ ಕರೋನಾ ಈ ಹಿಂದಿನಲ್ಲೂ ಸಹ ಹೇಳ್ತಾ ಬರಲಾಗಿದೆ ಬಾಡಿಯನ್ನ ವಾರ್ಮ್ ಆಗಿ ಇಟ್ಕೊಳ್ಳಿ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಕರೋನಾ ಪಾಸಿಟಿವ್ ಸಂಖ್ಯೆನೇ 10 ಲಕ್ಷ ಆಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ತಜ್ಞರು ಈಗಾಗಲೇ ನೀಡ್ತಿದ್ದಾರೆ ಏಪ್ರಿಲ್ ವೇಳೆಗಾಗಲೇ ಈ ಹಂತದಲ್ಲಿ ಸದ್ಯಕ್ಕೆ ಹೀಗೆ ಮುಂದುವರೆದರೆ ICU ನ ಬೆಡ್ಗಳ ಸಂಖ್ಯೆ ಬೆಡ್ಗಳ ಕೊರತೆ ಮತ್ತಷ್ಟು ಕಾಡಲಿದೆ ಅಂತ ನೀವು ನೋಡಿದಿರಿ ಆರಂಭದಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈಗಾಗಲೇ ಸಮಸ್ಯೆ ತಲೆದೋರಿತ್ತು ಮತ್ತೆ ಅದೇ ಸಮಸ್ಯೆ ತಲೆದೋರುತ್ತೆ ಅನ್ನುವಂತ ಆತಂಕದ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರನ್ನ ಬೇರೆ ಬೇರೆ
ಕಾಯಿಲೆಗಳಿಂದ ತುತ್ತಾಗಿರೋರನ್ನ ಸಹ ನೇರವಾಗಿ ಆಸ್ಪಿಟಲ್ ಗೆ ಶಿಫ್ಟ್ ಮಾಡ್ಕೋಬೇಕು ಅನ್ನುವಂತ ಲೆಕ್ಕಾಚಾರವೂ ಸಹ ನಡೆಯತಾ ಇದೆ ಅರುಣ್ ಓಕೆ ಆದ್ರೆ ಏನು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಕೇಸ್ ಗಳು ಇರುವಂತ ಮಾಹಿತಿಗಳ ಪ್ರಕಾರ ನಂದಿನಿ ಮನೆಯಲ್ಲೇ ಇರ್ತಾರೆ ಬಟ್ ಅವರನ್ನ ಅಡ್ಮಿಟ್ ಮಾಡ್ಕೊಳ್ಳೋಕೆ ಕೊನೆಯ ಮೂಮೆಂಟ್ ಅಲ್ಲಿ ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಇದ್ದಾರೆ ಆ ಟೈಮ್ ಅಲ್ಲಿ ಅವರಿಗೆ ಐಸಿಯು ಬೆಡ್ ಗಳು ಸಿಗ್ತಾ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಹೌದಾ ನಂದಿನಿ ಖಂಡಿತವಾಗಿಯೂ ಅರುಣ್ ಆರೋಗ್ಯ ಇಲಾಖೆಗೆ ಈಗಾಗಲೇ ವರದಿ ನೀಡುವಂತ ಸರ್ಕಾರದ ಸೂಚನೆ ಸಿಕ್ಕಿದೆ ಐಸಿಯು ಬೆಡ್ ಗಳ ಅಗತ್ಯತೆ ಎಷ್ಟಿದೆ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತ ಐಸಿಯು ಬೆಡ್ ಗಳ ಕಂಪ್ಲೀಟ್ ಲೆಕ್ಕಾಚಾರವನ್ನು ನೀಡಿ ಒಂದಮ್ಮ ಕರತೆ ಇದ್ದರೆ ಅದು ಯಾವ ರೀತಿ ರೀಫಿಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಈಗಾಗಲೇ ಸಿದ್ಧತೆಗಳ ಬಗ್ಗೆ ಕಂಪ್ಲೀಟ್ ಆದಂತ ಪಟ್ಟಿಯನ್ನ ಕೇಳಿದ್ದಾರೆ ಒಮ್ಮೆ ಸಿಕ್ಕಿದ ನಂತರವಷ್ಟೇ ಜನಕ್ಕೆ ತಿಳಿಯಲಿದೆ ಆದರೆ ಈ ಮಧ್ಯೆ ಜನರು ತಮ್ಮ ಜೀವ ಉಳಿಸ್ಕೋಬೇಕು ಅಂದ್ರೆ ಕರೋನಾ ಪಾಸಿಟಿವ್ ಆಗಿದೆ ಅಂತ ಗೊತ್ತಾಗಿ ಬೇರೆ ಬೇರೆ ಅನ್ಯ ರೋಗಗಳಿಂದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಕೂಡಲೇ ಅವರು ಆಸ್ಪತ್ರೆಗೆ ನೇರವಾಗಿ ಅಡ್ಮಿಟ್ ಆದ್ರೆ ಕಡೆಯ ಹಂತದ ಎಲ್ಲಾ ವೈಫಲ್ಯಗಳನ್ನ ಹಾಗೂ ಕಡೆಯ ಹಂತದ ಎಲ್ಲಾ ನಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಅರುಣ್ ನಂದಿನಿ ಎಲ್ಲಾ ವೈದ್ಯರು ಹೇಳ್ತಾ ಇರುವಂತ ಮಾತು ಏನು ಅಂತಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಈ ಚಳಿಗಾಲದ ಸಂದರ್ಭದಲ್ಲಿ ವಿಪರೀತವಾಗಿ ಆಸ್ತ್ಮಾ ಪೇಷಂಟ್ ಗಳಿಗೆ ಸಮಸ್ಯೆ ಆಗುತ್ತೆ ಐಸಿಯು ಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಬಟ್ ಅದಕ್ಕೆ ತಕ್ಕಂಗೆ ತಯಾರಿಗಳು ಏನಾದರೂ ನಡೀತಾ ಇದೆಯಾ ಬಿಬಿಎಂಪಿ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಅರುಣ್ ಸದ್ಯಕ್ಕೆ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಸಿದ್ಧತೆ ನಡೆಯುತ್ತಿದೆ ಖಾಸಗಿ ಆಸ್ಪತ್ರೆಗಳು ಈ ಹಿಂದಿನ ಬಿಲ್ ಪೇಮೆಂಟ್ ಯಾವುದಿದೆ ಅದೆಲ್ಲವೂ ಸಹ ಆಗಾಗ ಕೆಲವು ಕಡೆ ಸ್ಟ್ರಕ್ ಆಗಿದೆ ಕೆಲವು ಕಡೆ ಹೆಚ್ಚಾಗಿ ಬಿಲ್ ಮಾಡಿದ್ದಾರೆ ಅಂತ ಹೇಳಿ ತನಿಖೆ ನಡೆಯುತ್ತಿದೆ ಮತ್ತೆ ಕೆಲವು ಕಡೆ ಬೆಡ್ ಇಲ್ಲ ಅಂತ ಹೇಳಿರೋ ಕಾರಣಕ್ಕೋಸ್ಕರ ಆಸ್ಪತ್ರೆಗಳಿಗೆ ಇನ್ನು ಪೇಮೆಂಟ್ ಆಗಿಲ್ಲ ಹಾಗಾಗಿ ಎಲ್ಲಾ ಲೆಕ್ಕಾಚಾರಗಳನ್ನ ಆಧರಿಸಿ ಆಸ್ಪತ್ರೆಗಳಿಗೆ ನೀಡಬೇಕಾಗಿರೋ ಅಂದ್ರೆ ಆಸ್ಪತ್ರೆಯಲ್ಲಿ ಐಸಿಯು ಫೆಸಿಲಿಟಿ ಇಲ್ಲ ನೀವೇ ಐಸಿಯು ಫೆಸಿಲಿಟಿ ಬೇಕು ಅಂತ ಅಂದ್ರೆ ಸಂಬಂಧಪಟ್ಟಂತಹ ಇಕ್ವಿಪ್ಮೆಂಟ್ ಗಳನ್ನು ಖರೀದಿ ಮಾಡೋಕೆ ಮುಂಗಡ ಹಣವನ್ನು ನೀಡಿ ಹಾಗ ಐಸಿಯು ಬೆಡ್ ಗಳನ್ನು ರೆಡಿ ಮಾಡ್ಕೋತೀವಿ ಅಂತ ಖಾಸಗಿ ಆಸ್ಪತ್ರೆಗಳವರು ಹೇಳಿದ್ದಾರೆ ಹಾಗಾಗಿ ಈ ಮಾತುಕತೆ ನಡೀತಾ ಇದೆ ಹೊರತು ಸದ್ಯಕ್ಕೆ ಸಿದ್ಧತೆ ಅಂತ ನೋಡೋದಾದ್ರೆ ಐಸಿಯು ಬೆಡ್ ಗಳ ಸಂಖ್ಯೆ ಹೆಚ್ಚಳದ ಬಗ್ಗೆ ಯಾವುದೇ ರೀತಿಯ ಸಿದ್ಧತೆಯನ್ನು ಕಾಣಕ್ಕೆ ಸಾಧ್ಯನೇ ಇಲ್ಲ ಅರುಣ್ ಓಕೆ ನಂದಿನಿ ಹಾಗೆ ಸಂಪರ್ಕದಲ್ಲಿ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವಿಚಾರದಲ್ಲಿ ನೋಡೋಣ ಏನು ಅಂತ ಹೇಳಿ ಕರ್ನಾಟಕದಲ್ಲಿ 10,000 ಸಾವಿನ ಸಂಖ್ಯೆ ಬಂದು ತಲುಪ್ತಾ ಇದೆ 9,966 ಇನ್ನು 34 ಸಾವುಗಳು ಮಹಾರಾಷ್ಟ್ರ ತಮಿಳುನಾಡು ನಂತರ ಮೂರನೇ ಸ್ಥಾನದಲ್ಲಿದೆ ಈಗ ಕರ್ನಾಟಕ ಚಳಿಗಾಲದಲ್ಲಿ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಕರ್ನಾಟಕಕ್ಕೆ ಮತ್ತೊಂದು ಸಂಕಟ ಏನು ಅಂತಂದ್ರೆ ಬೆಂಗಳೂರು ಅಸ್ತಮಾ ರೋಗಿಗಳ ಸಂಖ್ಯೆಯಲ್ಲಿ ವಿಪರೀತವಾಗಿ ಹೆಚ್ಚಳ ಇರೋದು ಏಷ್ಯಾದಲ್ಲಿ ಹಾಗಾಗಿ ಈ ಸಾವಿನ ಸಂಖ್ಯೆ ನವೆಂಬರ್ ಡಿಸೆಂಬರ್ಗೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇರೋದು ನಮ್ಮಲ್ಲಿ ವ್ಯವಸ್ಥೆಗಳು ಕೂಡ ಇಲ್ಲ ಅವರಿಗೆ ಸರಿಯಾದಂಥ ಟ್ರೀಟ್ಮೆಂಟನ್ನು ಕೊಟ್ಕೊಳ್ಳೋಕ್ಕೆ ಐಸಿಯುಗಳು ಈಗ ಇರುವಂಥ ರೋಗಿಗಳಿಗೂ ಅಷ್ಟಕ್ಕೆ ಮ್ಯಾಚ್ ಇದೆ ಏರಿಕೆ ರೋಗಿಗಳ ಸಂಖ್ಯೆ ಆದರೆ ಸಾವಿನ ಸಂಖ್ಯೆ ಕೂಡ ಅಷ್ಟೇ ಆಗುತ್ತೆ ಸೊ ಹೋಮ್ ಐಸೋಲೇಷನ್ ಮಾಡಿ ಬಿಡ್ತಾ ಇದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬರುವಷ್ಟೊತ್ತಿಗೆ ಕೊನೆಯ ಕ್ಷಣದಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಾಗಾಗಿ ಸಾವಿನ ಸಂಖ್ಯೆ ಕೂಡ ವಿಪರೀತವಾಗಿ ಹೆಚ್ಚಳವಾಗ್ತಾ ಇದೆ ಸೊ ಮ್ಯಾನೇಜ್ ಮಾಡೋದಲ್ಲ ಇರುವಂತ ರೋಗಿಗಳಿಗಿಂತಲೂ ಕೂಡ 50 ಬೆಡ್ಗಳು ಎಕ್ಸ್ಟ್ರಾ ಇರೋದನ್ನ ಮ್ಯಾನೇಜ್ ಮಾಡಬೇಕು ಆಗಾಗುತ್ತೆ ಬಟ್ ನಮ್ಮ ಹತ್ರ ಆಗಾಗ್ತಾ ಇಲ್ಲ 100 ರೋಗಿಗಳಿದ್ರೆ 100 ಬೆಡ್ಗಳು ಈಕ್ವಲ್ ಆಗಿದೆ ಒಬ್ಬ ರೋಗಿಯು ಕೂಡ ಎಕ್ಸ್ಟ್ರಾ ಬಂದರೂ ಕೂಡ ಬೆಡ್ಗಳು ಸಿಗಲೇ ಇರುವಂತ ಪರಿಸ್ಥಿತಿ ಐಸಿಯುನಲ್ಲಿ ಸೊ ಇವತ್ತು ರಾಜ್ಯದಲ್ಲಿ ಸಾವಿನ ಸಂಖ್ಯೆ 10,000ಕ್ಕೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಕಾರಣ ಪ್ರತಿದಿನವೂ ಕೂಡ 100ರ ಆಸುಪಾಸಿನಲ್ಲೇ ಸಾವುಗಳಾಗ್ತಾ ಇದೆ 34 ಸಾವುಗಳಾದ್ರೆ ಇವತ್ತಿಗೆ 10,000 ಸಾವುಗಳಾಗ್ಬಿಡುತ್ತೆ ಸೊ ಪ್ರತಿದಿನವೂ ಕೂಡ ಬರ್ತಾ ಇರುವಂತ ಲೆಕ್ಕಗಳನ್ನು ತಗೊಳ್ತಾ ಇದ್ರೆ 100ರ ಆಸುಪಾಸಿನಲ್ಲೇ ಸಾವಾಗ್ತಾ ಇದೆ ದಿನಕ್ಕೆ ಮಹಾರಾಷ್ಟ್ರ ತಮಿಳುನಾಡು ನಂತರ ಈಗ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಮಹಾರಾಷ್ಟ್ರ ಮತ್ತು ತಮಿಳುನಾಡನ್ನ ಹೊರತುಪಡಿಸಿದ್ರೆ ಈಗ ನಾವೇ ಮೂರನೇ ಸ್ಥಾನದಲ್ಲಿದ್ದೀವಿ ಎಲ್ಲದರಲ್ಲೂ ಸೋಂಕಿನಲ್ಲಂತೂ ಕೂಡ ಮೀರಿಸ್ತಾ ಹೋಗ್ತಾ ಇದ್ದೀವಿ ಚಳಿಗಾಲದಲ್ಲಂತೂ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಅದಕ್ಕೆ ಹಲವು ರೀತಿಯಾದಂಥ ಕಾರಣಗಳಿರೋದು ಹಾರ್ಟ್ ಪೇಷಂಟ್ಗಳು ಅತಿ ಹೆಚ್ಚಾಗಿರೋದು ಅಸ್ತಮಾ ಪೇಷಂಟ್ಗಳು ಅತಿ ಹೆಚ್ಚಾಗಿರೋದು ಹಲವು ರೋಗಗಳಿಂದ ಬಳಲ್ತಾ ಇರೋದು ಎಲ್ಲವೂ ಕೂಡ ಬಹಳ ಸಮಸ್ಯೆಗಳಿದ್ದಾವೆ ಗೊತ್ತಿಲ್ಲ ಏನಾಗುತ್ತೆ ಕರ್ನಾಟಕದಲ್ಲಿ ಅಂಥೇಳಿ ಈಗ ಮಹಾರಾಷ್ಟ್ರ ಮತ್ತು ತಮಿಳುನಾಡು ನಂತರ ಮೂರನೇ ಸ್ಥಾನದಲ್ಲಿರೋದು ಕರ್ನಾಟಕ ಇನ್ನು ಹೋಮ್ ಐಸೋಲೇಷನ್ ಮೇಲೆ ನಿಗಾ ವಹಿಸದೇ ಇರೋದು ಯಾಕೆ ಕರ್ನಾಟಕ ಸರ್ಕಾರ ಎಲ್ಲಿಡುವುದು ಅಂತ ಹೋಮ್ ಐಸೋಲೇಷನ್ ಅವ್ರ ಪಾಡಿಗೆ ಅವ್ರನ್ನ ಇಟ್ಬಿಡೋದು ನಾವು ಮನೆಯಲ್ಲೇ ಇರ್ತೀವಿ ಅಂದರೆ ಹಾಂ ಓಕೆ ನಿಮ್ಮ ಪಾಡಿಗೆ ನೀವು ಮನೆಯಲ್ಲೇ ಇರಿ ಅನ್ನೋದನ್ನು ಬಿಟ್ಟುಬಿಟ್ರು ಗ್ರಾಮೀಣ ಭಾಗದಲ್ಲಿ ಕೊರೋನಾಕ್ಕೆ ಐಸಿಯು ಆಕ್ಸಿಜನ್ ಸೌಲಭ್ಯ ಇಲ್ಲ ಸೊ ಬೆಂಗಳೂರಿನಲ್ಲೇ ತುಂಬ ಕಷ್ಟ ಇದೆ ಒದ್ದಾಡಬೇಕು ಯಾರಿಗಾದರೂ ಫೋನ್ ಮಾಡಿ ಹೇಳಿದಾಗ ಐಸಿಯು ಬೆಡ್ಗಳು ಸಿಗ್ತಾ ಇದೆ ಇನ್ನು ಗ್ರಾಮೀಣ ಭಾಗದಲ್ಲಂತೂ ಕೇಳೋರು ಇಲ್ಲ ತಾಲೂಕುಗಳಲ್ಲಂತೂ ಇಲ್ಲವೇ ಇಲ್ಲ ಅವತ್ತು ಹೇಳ್ತಾ ಇದ್ರಲ್ಲ ಯಾವುದು ಬಿಲ್ಲನ್ನು ಕಳುಹಿಸಿರುವಂಥ ಒಬ್ಬ ಶಾಸಕರು ಹೇಳ್ತಾ ಇದ್ರಲ್ಲ
ತಾಲೂಕಲ್ಲೇನು ಇಲ್ಲ ಸರ್ ಎಲ್ಲ ಜಿಲ್ಲಾ ಇಲ್ಲಿದೆ ಅದು ಕೂಡ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳಿ ಸೋ ಅದರ ಪರಿಣಾಮಗಳನ್ನು ನೀವು ನೋಡ್ತಾ ಇದ್ದೀರಾ ತಾಲೂಕಿನಲ್ಲಂತೂ ಏನು ಇಲ್ಲ ಸದ್ಯ 9966 ತಲುಪಿದೆ ಸಾವಿನ ಸಂಖ್ಯೆ ಮಹಾರಾಷ್ಟ್ರ ತಮಿಳುನಾಡು ನಂತರ ಮೂರನೇ ಸ್ಥಾನದಲ್ಲಿ ಇರೋದು ಕರ್ನಾಟಕ ಐಸಿಯು ಬೆಡ್ ಗಳಂತೂ ತುಂಬಾ ಕಷ್ಟ ಇದೆ 10,000 ಸಮೀಪಕ್ಕೆ ಬರ್ತಾ ಇದೆ ತುಂಬಾ ಜನ ಹೇಳ್ತಾ ಇದ್ರಲ್ಲ ಸರ್ ಪಿಪಿಇ ಕಿಟ್ ಹಾಕೊಂಡವರಿಗೆನೇ ಕೊರೋನಾ ಬಂದಿದೆ ಮಾಸ್ಕ್ ಹಾಕೊಳ್ಳೋದ್ರಿಂದ ನಮಗೆ ಏನು ಬರುತ್ತಾ ಬಿಡುತ್ತಾ ಅದರಿಂದ ತಡೆಯಕಾಗುತ್ತಾ ಸರ್ ಅಂತ ಹೇಳ್ತಾ ಇದ್ರಲ್ಲ ಈ 10,000 ಜನ ಏನು ಸಾವನ್ನಪ್ಪಿದ್ರಾ ಕುಟುಂಬಗಳನ್ನು ಹೋಗಿ ಕೇಳಿ ನನ್ನ ಸಹೋದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಂದಿನಿ ಬಹಳ ತುಂಬಾ ಕಷ್ಟ ಅಂತ ಕಾಣಿಸುತ್ತೆ ಇದಕ್ಕೆ ನಾವು ಸರ್ವ ರೀತಿಯಲ್ಲೂ ಸಜ್ಜಾಗಿದೀವಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ಅಂತಾನೆ ಅನಿಸ್ತಾ ಇದೆ ಯಾಕೋ ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಲ್ವಾ ನಂದಿನಿ ಖಂಡಿತವಾಗಿಯೂ ಅರುಣ್ ಡೆತ್ ಅನಾಲಿಸಿಸ್ ರಿಪೋರ್ಟ್ ಅನ್ನು ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಈ ನಗರ ಮಟ್ಟದಲ್ಲಿ ಬಿಬಿಎಂಪಿ ಹೇಳಿತು ರಾಜ್ಯ ಮಟ್ಟದಲ್ಲಿ ಆರೋಗ್ಯ ಇಲಾಖೆ ಹೇಳಿತು ಆದರೆ ಆ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಕೇವಲ ಕಡತಗಳನ್ನು ಸಿದ್ಧಪಡಿಸ್ಕೊತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದೆ ಅರುಣ್ ನಿಮಗೆ ನೆನಪಿರಬೇಕು ಕೊರೋನಾ ಮೊದಲ ಡೆತ್ ಆದಾಗ ಜನ ಯಾವ ರೀತಿ ಹೆದರಿ ಓಡ್ತಾ ಇದ್ರು ಅಂತ ಹೇಳಿ ಕೊರೋನಾ ಈ ಹಿಂದಿನ ಸ್ವರೂಪ ನೋಡೋದಾದ್ರೆ ನೀವು ಆಗೆಲ್ಲ ಕೇವಲ ಜ್ವರ ಬರ್ತಿತ್ತು ಯಾರೋ ಒಬ್ರು ಸಾವನ್ನಪ್ಪತಿದ್ರು ಈಗ ಬದಲಾಗಿದೆ ಅರುಣ್ ಈಗ ಕೊರೋನಾ ಬಂದಿರೋರನ್ನ ನೀವು ಯಾರನ್ನಾದ್ರೂ ಮಾತಾಡ್ಸಿದ್ರೆ ಮೈಕೈ ನೋವು ಇರಬಹುದು ತಲೆನೋವು ಇರಬಹುದು ಕೊರೋನಾ ಬಂದು ಹೋದ ಮೇಲೆ ಅದರ ಎಫೆಕ್ಟ್ಗಳು ಸಹ ಜೋರಾಗಿ ಆಗ್ತಿದೆ ಸಾವಿನ ಪ್ರಮಾಣ ಸಹ 10,000 ಗಡಿಗೆ ಬಂದು ನಿಲ್ತಾ ಇದೆ ಹೀಗೆ ಸಂಖ್ಯೆಯ ಪ್ರಮಾಣ ಏರಿಕೆ ಆಗ್ತಾ ಇದೆ ತಜ್ಞರು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇಲಾಖೆಗಳು ಕೆಲಸ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಯೋಜನೆಗಳನ್ನು ತೋರಿಸ್ತಿದ್ರು ಹೊರತು ಆ ಡೆತ್ ಅನಾಲಿಸಿಸ್ ರಿಪೋರ್ಟ್ ನಲ್ಲಿ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಬೇಕಾದಾಗ ಅದನ್ನ ಅಳವಡಿಸಿಕೊಂಡು ಆಸ್ಪತ್ರೆಗಳೇ ಇವಾಗ ಫೈನಲ್ ಆಗಿರುವಂತ ವಾರ್ ರೂಮ್ ಆಗಿದೆ ಅಂದ್ರೆ ಯಾವುದೇ ಕರೋನಾ ವಿರುದ್ಧ ಹೋರಾಡಬೇಕು ಅಂದ್ರೆ ಆಸ್ಪತ್ರೆಗಳೇ ಅಂತಿಮವಾಗಿ ತನ್ನ ಎಲ್ಲಾ ಕೆಲಸಗಳನ್ನು ಮಾಡಬೇಕಾಗಿದೆ ಹಾಗಾಗಿ ಆಸ್ಪತ್ರೆಗಳ ಮೇಲೆ ಮತ್ತಷ್ಟು ಹೆಚ್ಚಿನ ಒತ್ತಡವನ್ನು ಹಾಕಿ ಆಸ್ಪತ್ರೆಗಳ ಮೂಲಕ ರೋಗಿಗಳ ರಕ್ಷಣೆ ಹಾಗೂ ಅವರ ಜೀವ ರಕ್ಷಣೆ ಅಗತ್ಯವಾಗಿದೆ ಜನರು ಸಹ ಈ ನೆಗ್ಲಿಜೆನ್ಸಿ ಅನ್ನು ಬಿಡಬೇಕು ಅನ್ನೋದಕ್ಕೆ ಅಂಕಿ ಅಂಶಗಳೇ ಸಾಕ್ಷಿ ಆಗ್ತಿದೆ ಸದ್ಯಕ್ಕೆ ಸರ್ಕಾರದ ಪ್ರಿಪರೇಷನ್ ಜೀರೋ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅರುಣ್ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಸಾವುಗಳು ಆಗ್ತಾ ಇದೆ ಎಲ್ಲಾ ಫೆಸಿಲಿಟಿಗಳು ಇದೆ ಇನ್ನು ಉಳಿದಂತ ತಾಲೂಕು ಹಳ್ಳಿಗಳಲ್ಲಂತೂ ವಿಪರೀತವಾಗಿ ಸಮಸ್ಯೆಗಳು ಕಾಡಕ್ಕೆ ಶುರುವಾಗಿಬಿಡುತ್ತೆ ಈ ಚಳಿಗಾಲದ ಸಂದರ್ಭದಲ್ಲಿ ಅಲ್ವಾ ನಂದಿನಿ ಅರುಣ್ ನೀವು ಗಮನಿಸಬೇಕು ಬೆಂಗಳೂರಿಗೆ ಯಾಕೆ ಬೇರೆ ಬೇರೆ ಭಾಗಗಳಿಂದ ತಮಿಳುನಾಡು ಇರಬಹುದು ಮಹಾರಾಷ್ಟ್ರ ಇರಬಹುದು ಬೇರೆ ಬೇರೆ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಿಂದಲೂ ಸಹ ಬರ್ತಾರೆ ಟ್ರೀಟ್ಮೆಂಟ್ಗೆ ಯಾಕೆ ಅಂದ್ರೆ ಬೇರೆ ಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಗುವಂತಹ ಟ್ರೀಟ್ಮೆಂಟ್ನ ಚಿಕಿತ್ಸೆಯ ವೆಚ್ಚ ಏನಿದೆ ಅದು ಕಡಿಮೆ ಅಂತ ಹೇಳಿ ಈ ಹಿಂದಿನ ಡೇಟಾಗಳನ್ನು ನೀವು ಗಮನಿಸಿದಾಗ ಬೆಂಗಳೂರಿನಲ್ಲಿ ಆಕ್ಸೆಸಬಲ್ ಅಂದ್ರೆ ತಮಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಚಿಕಿತ್ಸೆ ಸಿಗುತ್ತೆ ಹಾಗೂ ಕಡಿಮೆ ದರದಲ್ಲಿ ಅಂತ ಬರ್ತಾರೆ ರೋಗಿಗಳ ಸಂಖ್ಯೆ ಅದಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳಿ ವರದಿ ಕೊಟ್ಟಿದ್ರು ಒಮ್ಮೆ ಈಗ ನೀವು ಕರೋನಾ ಪ್ರಮಾಣವನ್ನ ಲೆಕ್ಕ ಹಾಕಿದ್ರೆ ಎಲ್ಲವೂ ತಲೆ ಕೆಳಗಾಗಿದೆ ಕರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಬೆಂಗಳೂರಿನಲ್ಲೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಮೊದಲೆಲ್ಲ ಆರಂಭದಲ್ಲಿ ಹೇಳ್ತಿದ್ರು ಸರ್ಕಾರಿ ಆಸ್ಪತ್ರೆಗೆ ಕರೋನಾಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಹೇಗೆ ನೋಡ್ಕೋಬೇಕು ಅಂತ ಗೊತ್ತು ಹಾಗಾಗಿ ಅಲ್ಲಿ ಹೋಗೋರು ಬದುಕ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಅದ್ರ ಬಗ್ಗೆ ಮಾಹಿತಿ ಆಗಲಿ ಅರಿವಿಲ್ಲ ಈಗ ಶುರು ಮಾಡಿದ್ದಾರೆ ಅಂತ ಆದ್ರೆ ಈಗ ಖಾಸಗಿ ಆಸ್ಪತ್ರೆಗಳು ಸಹ ಪರಿಣಿತರಾಗಿದ್ದಾರೆ ಸಾವಿನ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಿದೆ ರಿಪೋರ್ಟ್ಗಳನ್ನು ತೆಗೆದುಕೊಂಡಂತಹ ಅಧಿಕಾರಿಗಳು ಫೀಲ್ಡ್ ಅಲ್ಲಿ ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಕೆಲಸ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಪರಿಣಾಮ ಕರೋನಾ ನೆಗ್ಲಿಜೆನ್ಸಿ ಮಾಡಿದವರು ಇಲ್ಲ ಕರೋನಾ ಬಗ್ಗೆ ಮುನ್ನೆಚ್ಚರಿಕೆ ತಗೊಂಡು ಅಕಸ್ಮಾತ್ ಕರೋನಾ ಬಂದವರು ಸಹ ಸಾವಿಗೀಡಾಗ್ತಿದ್ದಾರೆ ಅರುಣ್ ಜನನ್ನೇ ಮಾತಾಡಿಸಿದಾಗ ನಂದಿನಿ ಜನ ಹೇಳ್ತಾ ಇರಲಿಲ್ವಾ ಸರ್ ಪಿಪಿಇ ಕಿಟ್ ಹಾಕೊಂಡವರಿಗೇನೆ ಕೊರೋನಾ ಬಂದಿದೆ ನಾವು ಮಾಸ್ಕ್ ಹಾಕೊಳ್ಳೋದ್ರಿಂದ ಏನು ಕೊರೋನಾ ಬರದೇ ಇರೋಕ್ಕಾಗತ್ತಾ ಸರ್ ಬಂದರೆ ಬರುತ್ತೆ ಬಿಡಿ ಅಂತ ಜನ ಹೇಳ್ತಾ ಇದ್ದಾರೆ ಹಂಗೆ ಸರ್ಕಾರನೂ ಕೂಡ ಆಯಿತು ಬಂದರೆ ಅನುಭವಿಸ್ಕೊಳ್ಳಿ ಇಲ್ಲ ಬಿಟ್ಕೊಳ್ಳಿ ನಮ್ಗೆ ಏನಾಗೋದಿದೆ ಅಂತಲೂ ಸರ್ಕಾರ ಹೇಳ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ನಂದಿನಿ ಖಂಡಿತವಾಗಿಯೂ ಅರುಣ್ ಕರೋನಾ ಬಗ್ಗೆ ನಿಜಕ್ಕೂ ಭಯ ಇರೋದು ಯಾರು ಅಂತ ಅಂದ್ರೆ ಯಾರು ಗ್ರೌಂಡ್ ಲೆವೆಲ್ ಅಲ್ಲಿ ಅಂದ್ರೆ ಈಗ ಕರೋನಾ ಪಾಸಿಟಿವ್ ಪೇಷಂಟ್ ಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಿರ್ತಾರೆ ಆಸ್ಪತ್ರೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಈಗಲೂ ಸಹ ಕರೋನಾದ ಕರಾಳ ಮುಖ ಗೊತ್ತಿದೆ ಆದ್ರೆ ಕರೋನಾ ಯಾರೋ ಒಬ್ಬರಿಗೆ ಎಸಿಂಪ್ಟಮ್ಯಾಟಿಕ್ ಇದ್ದು ಬಂದು ಹೋಗ್ಬಿಟ್ಟಿರ್ತಲ್ಲ ಅಕ್ಕಪಕ್ಕ ಮನೆಯವ್ರಿಗೆ ಏನ್ ಅನ್ಸಿರುತ್ತೆ ನಾರ್ಮಲ್ ಆಗೇ ಇದಾರೆ ಏನೂ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ ಅದೇ ಒಂದು ಸಾವಾಗಿರೋ ರಸ್ತೆಯಲ್ಲಿ ನೀವು ಹೋಗಿ ಕೇಳ್ಕೊಂಬನ್ನಿ ಯಾವ್ದಾರು ಮಳಿಗೆಯಲ್ಲಿ ವ್ಯಾಪಾರಿ ಏನಾದ್ರು ಬಂದು ಆ ವ್ಯಾಪಾರಿ ಏನಾದ್ರು ಸಾವಿಗೀಡಾಗಿದ್ರೆ ಅಂಗಡಿಗೆ ಯಾರು ಹೋಗಿ ವ್ಯಾಪಾರ ಮಾಡ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಖುದ್ದು ಅನುಭವ ಇರೋರು ಯಾರೂ ಸಹ ನೆಗ್ಲಿಜೆನ್ಸ್ ಮಾಡ್ತಿಲ್ಲ ಯಾರಿಗ ಅನುಭವ ಇಲ್ಲ ಅವರು ಸುಖ ಸುಮ್ಮನೆ ಓಡಾಡ್ತಿದ್ದಾರೆ ಸ್ಪ್ರೆಡ್ ಸಹ ಮಾಡ್ತಿದ್ದಾರೆ ಅದರಲ್ಲಿ ಯಾರು ವೀಕ್ ಆಗಿರ್ತಾರೆ ಸಾವನ್ನಪ್ಪತ್ತಿದ್ದಾರೆ ಸರ್ಕಾರ ಅಂತೂ ಕರೋನಾಗೆ ಅಡ್ಜಸ್ಟ್ ಆಗಿ ಬರೀ ಸಂಖ್ಯೆಗಳ ಸಂಖ್ಯೆ ಕೊಡ್ತಿದ್ಯಾ ಹೊರತು ಅದರ ಇಂಪ್ಲಿಮೆಂಟೇಷನ್ ಹಾಗೂ ನಿಗ್ರಹಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ ಅರುಣ್ ಓಕೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನೋಡೋಣ ಏನೇನು ಮಾಡ್ತಾರಂತೇಳಿ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ